ಕೇಳ್ತಿದ್ದೀರ ಸುವರ್ಣ ಈಗ ಕಣ್ಬಿಡು ಯಾರಿದು ಹೇಳು ತ್ರಿಷಾ ನಮ್ಮ ಮಗಳು ತ್ರಿಷಾ ಕಡೆ ಮೀನಾಕ್ಷಿ ಈ ತ್ರಿಷಾ ನನ್ನ ಮಗಳು ತಾನೆ ಈ ವಿಷಯ ನಿಮ್ಗೆ ಯಾರು ಹೇಳಿದ್ರು ಬೀದಿಲೆಲ್ಲ ಮಾತಾಡ್ತಾರೆ ಚಂದ್ರಮ್ಮ ಆಂಟಿ ಹೇಳಿದ್ಲು ಚಂದ್ರಮ್ಮ ಆಂಟಿನ ಅವ್ರಿಗೆ ಹೆಂಗ್ರೆ ಈ ವಿಷಯ ಗೊತ್ತಾಯ್ತು ಯಾರು ಹೇಳಿದ್ರಂತೆ ಈ ಇಂದ್ರಮ್ಮ ಆಂಟಿ ಹೇಳಿದ್ರು ಇಂದ್ರಮ್ಮ ಚಂದ್ರಮ್ಮ ಸಂಧ್ಯಾ ಎಲ್ಲ ವೈರ್ಲೆಸ್ ಸುದ್ದಿ ಸಂಸ್ಥೆ ತರ ಎಲ್ಲಾ ನ್ಯೂಸ್ ವಾಸನೆಯಾಗಿ ಅವರ ಮೂಗಿಗೆ ಬಡಿಯುತ್ತೆ ಅಂತದ್ರಲ್ಲಿ ಈ ನ್ಯೂಸ್ ಸ್ಪ್ರೆಡ್ ಆಗದೆ ಇರುತ್ತಾ ಮೀನಾಕ್ಷಿ ಈಗ ಬರ್ತಾ ಇಂದ್ರಮ್ಮ ಆಂಟಿ ಸಿಕ್ಕಿದ್ರು ಚಂದ್ರಮ್ಮ ಆಂಟಿ ಹೊರಗಡೆ ಹೋಗಿದಾರಂತೆ ಏನು ಹೊರಗೆ ಹೋಗಿದಾರಂತ ಅಂದ್ರೆ ಪೊಲೀಸ್ ಸ್ಟೇಷನ್ ಹೋಗಿದಾರೆ ರೀ ನಾನು ಪೊಲೀಸ್ ನವರಿಗೆ ಇಟ್ಕೊಳ್ಬೇಡ್ರಿ ನಾನು ಪೊಲೀಸ್ ಸ್ಟೇಷನ್ ಹೋಗಲ್ಲ ಸ್ಟೇಷನ್ ಹೋಗಲ್ಲ ಪೊಲೀಸ್ ಸ್ಟೇಷನ್ ಹೋಗಲ್ಲ ನಾನು ಹೋಗಲ್ಲ ನೀನ್ ಯಾಕೆ ಹುಚ್ಚುತನ ಮಾತಾಡ್ತಾ ಇದೀಯಾ ಚಂದ್ರಮ್ಮ ಆಂಟಿ ಯಾಕೆ ಪೊಲೀಸ್ ಸ್ಟೇಷನ್ ಹೋಗ್ತಾರೆ ಅವರು ಹೋಗಿರೋದು ದೇವಸ್ಥಾನಕ್ಕೆ ನೀ ನನಗೆ ಗೊತ್ತಿಲ್ಲದೆ ಮುಚ್ಚಿಟ್ರು ಗೊತ್ತಾಗಲ್ಲ ಅನ್ಕೊಂಡಿದೀಯಾ ಈ ಕಳ್ಳಿ ನೀನು ತಾಯಿ ಆಗ್ತಾ ಇದೀಯಾ ನಾನು ಮತ್ತೆ ತಂದೆ ಆಗ್ತಾ ಇದ್ದೀನಿ ಅಲ್ವಾ ಅಯ್ಯಯ್ಯೋ ಇವ್ರು ಹೇಳ್ತಾ ಇದ್ದಿದ್ದು ಪಾಪು ಬದಲಾಯಿಸೋ ವಿಷಯ ಅಲ್ಲ ನಾನು ಗರ್ಭಿಣಿಯಾಗಿದ್ದೀನಾ ಮೀನಾಕ್ಷಿ ಬೀಸದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ ಸಾಕು ಈ ವಿಷಯ ನಿಮ್ಗೆ ಹೇಗೆ ಗೊತ್ತಾಯ್ತು ನನಗೂ ಇಂದ್ರಮ್ಮ ಆಂಟಿ ಹೇಳಿದ್ರು ಅಂದ್ರೆ ಅದು ಹಿಂಗಾಗಿ ಹೋಗಿದ್ಯಾ ನಾನು ಗರ್ಭಿಣಿ ಅಂತ ಅಷ್ಟೇ ಅಲ್ಲ ಚಂದ್ರಮ್ಮ ಆಂಟಿ ಮೊಮ್ಮಗಳ ತರನೆ ಹೆಣ್ಣು ಮಗು ಬೇಕು ಅಂದಿದ್ದಕ್ಕೆ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ನಿನ್ನ ಹೆಸರು ಮೇಲೆ 1100 ರೂಪಾಯಿ ಉಂಡಿಗೆ ಹಾಕ್ತೀನಿ ಅಂದಿದ್ರು ಅದಕ್ಕೆ ನನ್ನ ಹತ್ರ ದುಡ್ಡು ಇರಲಿಲ್ಲ ಒಂದಿಷ್ಟು ದುಡ್ಡಿತ್ತು ಕೊಟ್ಟೆ ಬಾಕಿದ್ನ ನಾನೇ ಹಾಕ್ತೀನಿ ಬಿಡಪ್ಪ ಅಂತಂದ್ರು ಕಾರಣಾಂತರಗಳಿಂದ ಇಂದ್ರಮ್ಮ ಆಂಟಿ ಹೋಗಕ್ಕಾಗ್ಲಿಲ್ಲವಂತೆ ಚಂದ್ರಮ್ಮ ಆಂಟಿ ಹೋಗಿದ್ದಾರೆ ಅದಕ್ಕೆ ಇನ್ನೇನು ದುಡ್ಡು ಇಸ್ಕೊಳ್ಳೋಕೆ ಬಂದರೂ ಬರಬಹುದು ಅವಿನಾಶ್ ಅವಿನಾಶ್ ಆಂಟಿ ಬಂದೇ ಬಿಟ್ರು ದೇವಸ್ಥಾನಕ್ಕೆ ದುಡ್ಡು ಹಾಕಿದ್ದಾರೆ ಅನ್ಸುತ್ತೆ ನೋಡ್ತಿರು ತ್ರಿಷಾ ಅಂತ ಹೆಣ್ಣುಮಗಳು ನನಗೆ ಹೊಟ್ಟೆ ಹುಟ್ಟತಾಳೆ ಅದಕ್ಕೆ ಬಾಕಿ ದುಡ್ಡು ಇಸ್ಕೊಳ್ಳೋಕೆ ಬಂದಿದ್ದಾರೆ ರೀ ನೀವು ಯಾಕ್ರಿ ಅವ್ರಿಗೆ ದುಡ್ಡು ಕೊಡಕ್ಕೆ ಹೋದ್ರಿ ಅದೆಲ್ಲ ಬೇಡವಾಗಿತ್ತು ಏನು ಹೇಳ್ತಾ ಇದೀಯಾ ಇಂತ ವಿಚಾರದಲ್ಲೂ ದುಡ್ಡಿನ ಬಗ್ಗೆ ಯೋಚನೆ ಮಾಡ್ತಿದೀಯಲ್ಲ ತ್ರಿಷಾ ಅಂತ ಭಾಗ್ಯಲಕ್ಷ್ಮಿ ನಮ್ಮ ಮನೆಗೆ ಬರ್ತಾಳೆ ಅಂದ್ರೆ ಇನ್ನೂ 1000 ಹೆಚ್ಚಿಗೆ ಕೊಡ್ತೀನಿ ಬಿಡು ರೀ ನೀವು ತಿಳ್ಕೊಂಡಿರೋ ತರ ನಾನು ಮತ್ತೆ ಗರ್ಭಿಣಿ ಆಗಿಲ್ಲ ರೀ ಅದೇನಾಯ್ತು ಅಂದ್ರೆ ನಾನು ಗರ್ಭಿಣಿ ಅಂತ ತಿಳ್ಕೊಂಡ್ಬಿಡ್ತಾಳೆ ಇಷ್ಟೇ ನಡೆದಿದ್ದು ಹೌದೇನೆ ನಾನು ಮತ್ತೆ ತಂದೆ ಆಗ್ತಾ ಇದ್ದೀನಲ್ಲಪ್ಪ ಅಂತ ದೇವಸ್ಥಾನದ ಹುಂಡಿಗೆ 1100 ರೂಪಾಯಿ ಹಾಕು ಅಂತ ಇಂದ್ರಮ್ಮ ಆಂಟಿ ಕೊಟ್ಟಿದ್ದೆ ಈಗಾಗಲೇ 600 ರೂಪಾಯಿ ಕೊಟ್ಟಿದ್ದೀನಿ ಕಣೆ ಇನ್ನು 401 ರೂಪಾಯಿ ಚಂದ್ರಮ್ಮ ಆಂಟಿ ಕೊಟ್ಟಿರ್ತಾಳೆ ಅದನ್ನು ವಸೂಲಿ ಮಾಡದೆ ಬಿಡ್ತಾಳ ರೀ ಯಾವುದೇ ಕಾರಣಕ್ಕೂ ನಾವು ಆ 1100 ರೂಪಾಯಿನ ಕಳ್ಕೊಬಾರ್ದು ರೀ ದೇವ್ರೆ 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 ಹೆಂಗಾರ ಮಾಡಿ ಆ ದುಡ್ಡನ್ನ ಉಳಿಸ್ಕೊಡಪ್ಪ ಬರಿಗಾಲಲ್ಲಿ ಬಂದು ನಿನಗೆ ಭತ್ತ ತೆನೆನ ಅರ್ಪಿಸ್ತೀನಿ ಆ ಚಂದ್ರಮ್ಮ ಆಂಟಿ ದೇವಸ್ಥಾನಕ್ಕೆ ಬಂದಾಗ ದೇವಸ್ಥಾನದ ಬಾಗ್ಲೇ ಮುಚ್ಚಿಬಿಟ್ಟಿರ್ಲಪ್ಪ ಆ ದೇವಸ್ಥಾನದ ಹುಂಡಿನೇ ಯಾರೋ ಕದ್ಕೊಂಡು ಹೋಗ್ಬಿಟ್ಟಿರ್ಲಿ ಒಟ್ನಲ್ಲಿ ಆ ದುಡ್ಡು ನಮ್ಮ ಕೈ ಬಿಟ್ಟು ಹೋಗದೆ ನೋಡ್ಕೊಳಪ್ಪ ಅವಿನಾಶ್ ನೀ ಹೇಳ್ದಂಗೆ ದೇವ್ರ ಹುಂಡಿಗೆ 1100 ರೂಪಾಯಿ ಹಾಕಿ ಬಂದಿದ್ದೀನಿ ತಗೊಳ್ರಪ್ಪ ಸಿಹಿನ ನನ್ನ ಮಗ ಆಕಾಶ ಮಾಡಿರೋದು ತಗೊಳ್ಳಿ
यूनिफार्म नोड़ता ನಾನು ಮತ್ತೊಂದು ಸಲ ಈ ಯೂನಿಫಾರ್ಮ್ ನ ಹಾಕೊಂಡೆ ಹಾಕೊಳ್ತೀನಿ ನಂಬಿ हिंदे शक्ति सद्य खुशी पट्टरु अल्वेनरी दीपा नीनु बेग बेग बट्टे तुंबिसिकोंडु यावुदु मरी बेड तगो आयता मग नीनु बीगद तक बेग होरडी ನಿಮ್ಮ ಜಾಗ ಏನು ಅಂತ ನಿಮಗೆ ಚೆನ್ನಾಗಿ ಗೊತ್ತು ನೀವು ಅಲ್ಲಿಗೆ ಫಿಟ್ ಆಗ್ತೀರಿ ಅನ್ನೋದು ನಿಮಗೆ ಗೊತ್ತು ಅದಕ್ಕೆ ನಿಮ್ಮ ಜಾಗನ ನಿಮ್ಮ ಯೋಗ್ಯತೆಗೆ ತಕ್ಕನ ಹಾಗೆ ಸರಿಯಾಗಿ ಆರಿಸ್ಕೊಳ್ಳಿ ಯಾಕವಿನ ಶಾಗ್ ನಿಂತಿದ್ದೀಯಾ ನೀ ಹೇಳ್ದಂಗೆ ನಾನು 401 ರೂಪಾಯಿ ದೇವರ ಹುಂಡಿಗೆ ಆಗ ಬಂದಿದ್ದೀನಿ ನನ್ನ ದುಡ್ಡು ನನಗೆ ಕೊಡು ಆಂಟಿ ಅದು ಅದು ಇದು ಏನು ಇಲ್ಲ ವಿನಾಶ್ ನೆರೆಯವರಿವರು ನನ್ನ ಪ್ರೀತಿ ವಿಶ್ವಾಸನೇ ಬೇರೆ ದುಡ್ಡೇ ಬೇರೆ ಈ ಮನೆಯಲ್ಲಿ ಸುಂದರವಾದ ಹೆಣ್ಣಮಗು ಹುಟ್ಲಿ ಅಂತ ಆ ಆಂಜನೇಯ ಸ್ವಾಮಿಗೆ 401 ರೂಪಾಯಿ ಹುಂಡಿಗೆ ಆಗ ಬಂದಿದ್ದೀನಿ ಮೊದಲು ನನ್ನ ದುಡ್ಡು ನನಗೆ ಕೊಡಿ ಅತ್ತೆ ಮೀನಾಕ್ಷಿ ಅಕ್ಕಂಗೆ ಅಷ್ಟೇ ಹೇಳೋಗಿದ್ದಾರೆ ಈ ವಿಷಯ ಹೊರಗಡೆ ಗೊತ್ತಾಗಬಾರದು ಅಂತ ಆದ್ರೆ ಈ ಮೀನಾಕ್ಷಿ ಅಕ್ಕ ಆಗ್ಲೇ ಎಫ್ಎಂ ಚಂದ್ರಮ್ಮಗೆ ಹೇಳಿದ್ದಾರೆ ಅಲ್ದೆ ಆಕಾಶ್ ಬಾವ ದೀಪಕನ ಮೆಚ್ಚೋಕೆ ಅಂತ 1001 ರೂಪಾಯಿ ಕಾಣಕ್ಕೆ ಬೇರೆ ಕೊಟ್ಟಿದ್ದಾರೆ ನಾನು ಅವರ ಪರವಾಗಿ ದೇವರ ಹತ್ರ ಬೇಡ್ಕೋಬೇಕು ಅವರಿಂದಾನೇ ನನ್ನ ಬ್ಯೂಟಿ ಪಾರ್ಲರ್ ಕನಸು ನನಸಾಗಿರೋದು ನಿಮಿಷ ನಿಲ್ಸು
ಏನಾಯ್ತು ರೀಮ್ಮ? ಅದು ಯಾಕೆ ಕೋಡ್ ಬರ್ತಿದ್ಯಾ? ರಿಪೋರ್ಟು ರಿಪೋರ್ಟ್ ದೀಪಾ, ಅದು ಈ ರಿಪೋರ್ಟಲ್ಲಿ ನಿನ್ನ ಪ್ರೆಗ್ನೆನ್ಸಿ ನೆಗೆಟಿವ್ ಅಂತ ಬಂದಿದೆ. ಮೇಡಮ್ ಏನು ಹೇಳ್ತಾ ಇದ್ದೀರಾ? ಹೌದು ಆಕಾಶ್ ಅವರೇ, ಈ ರಿಪೋರ್ಟು ನೆಗೆಟಿವ್ ಅಂತ ಬಂದಿದೆ. ದೀಪ ಬೇಕಿದ್ರೆ ನೀನೇ ನೋಡು. ದೀಪ ಏನಂತ ಬರ್ದಿದ್ದಾರೆ? ಈ ಹುಡುಗಿ ಹೇಳ್ತಿರೋದು ಸುಳ್ಳು ತಾನೆ? ಇಲ್ಲ ಅತ್ತೆ, ಇದರಲ್ಲಿ ನನ್ನ ಗರ್ಭಿಣಿ ಆಗಿಲ್ಲ ಅಂತಾನೆ ಇದೆ. ಇಲ್ಲ ದೀಪ, ನಾನು ಇದನ್ನ ನಂಬೋದಿಲ್ಲ. ಮೊದಲು ಪರೀಕ್ಷೆ ಮಾಡಿಸಿದಾಗ ಇದೆ ಅಂತ ಬಂದಿರೋದು, ಈಗ ಇಲ್ಲ ಅಂತ ಹೇಗೆ ಬರುತ್ತೆ? ಎಲ್ಲೋ ತಪ್ಪಾಗಿರ್ಬೇಕು. ಅಮ್ಮ, ನಿಮಗೆ ಆ ಥರ ತಪ್ಪು ಅನಿಸಿದ್ರೆ ಡಾಕ್ಟರ್ನೇ ಒಂದ್ಸಲ ಕೇಳಿ ನೋಡಿ. ಆ ರಿಪೋರ್ಟ್ ಕೊಟ್ಟವರೇ ಡಾಕ್ಟ್ರು. ಲಕ್ಷ್ಮಿ, ರೆಡಿ ಹೋಗೋಣ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಚಂದ್ರಮ್ಮ ಆಂಟಿ, ನಾನು 2001 ರೂಪಾಯಿ ಕೊಡ್ತೀನಿ, ನೀವು ದೇವಸ್ಥಾನಕ್ಕೆ ಹೋದಾಗ ಹಾಕ್ಬಿಟ್ಟು ಬನ್ನಿ. ಏನು ನೀನು 2001 ರೂಪಾಯಿ ಕೊಡ್ತಿದ್ಯಾ? ದುಡ್ಡು ದುಡ್ಡು ಎಲಿಶಾ, ಒಂದ್ಸತಿ ಅಕ್ಷಯನ್ ಕೇಳು, ಅವನೇನು ಅನ್ನಲ್ವಾ? ಆಂಟಿ, ಇದು ನನ್ನ ಬ್ಯೂಟಿ ಪಾರ್ಲರ್ನಿಂದ ಬಂದಿರೋ ದುಡ್ಡು, ಅದನ್ನು ಒಳ್ಳೆ ಕೆಲಸಕ್ಕೆ ತಾನೇ ಉಪಯೋಗಿಸ್ತಿದ್ದೀನಿ. ಅವ್ರು ಇನ್ನೂ ಖುಷಿ ಪಡ್ತಾರೆ. ಇರಿ, ಒಂದು ನಿಮಿಷ ರೂಮ್ಗೆ ಹೋಗಿ ತಂದುಬಿಡ್ತೀನಿ. ಅಂದರೆ ಇವಳೀಗ ತಪ್ಪು ತಿಳ್ಕೊಂಡಿದ್ದಾಳ? ನಾವು ದೀಪಕ್ಕನ ಮಗುಗೆ ಹುಂಡಿಲಿ ದುಡ್ಡು ಹಾಕ್ತಿದ್ದೀವಿ ಅಂದ್ಕೊಂಡು ಅವ್ರನ್ನ ಇನ್ನೂ ಹೊಲಿಸ್ಕೊಳ್ಳೋಕ್ಕೆ ನಮಗಿಂತ ಡಬ್ಬಲ್ ದುಡ್ಡು ಹಾಕ್ತೀನಿ ಅಂತಿದ್ದಾಳಾ? ತಗೊಂಡ್ಬಾ ತಗೊಂಡ್ಬಾ, ದುಡ್ಡನ್ನ ಈ ಮೀನಾಕ್ಷಿ ಅದರಲ್ಲೇ ಹೆಂಗೆ ಲಾಭ ಮಾಡ್ಕೋತಾಳೆ ಅಂತ ನೋಡುವಿ ಅಂತ. ಈ ರಿಪೋರ್ಟ್ ಸರಿಯಾಗೇ ಇದೆ, ದೀಪ ಗರ್ಭಿಣಿಯಾಗಿಲ್ಲ. ಇಲ್ಲ ಮೇಡಮ್, ಇವಳು ಗರ್ಭಿಣಿ ಅಂತ ಗೊತ್ತಾದ್ಮೇಲೆ ನಾವು ಊರಿಂದ ಬಂದಿರೋದು. ಇವಳು ಕರ್ಕೊಂಡು ಹೋಗ್ತಾ ಇದ್ದೀವಿ, ಈಗ ನೋಡಿದ್ರೆ ಗರ್ಭಿಣಿ ಇಲ್ಲ ಅಂತ ಹೇಳ್ತಾ ಇದ್ದೀರಿ. ನಿಮ್ಮ ತಪಾಸಣೆ ಸರಿ ಇಲ್ಲ ಅನ್ಸತ್ತೆ ನೋಡಿ. ಯೂರಿನ್ ಟೆಸ್ಟ್ನಲ್ಲಿ ಕನ್ಸೀವ್ ಆಗಿದೆಯೋ ಇಲ್ಲೋ ಅಂತ ಬಹಳ ಸುಲಭವಾಗಿ ಗೊತ್ತಾಗ್ಬಿಡುತ್ತೆ. ಇದರಲ್ಲಿ ತಪ್ಪಾಗೋ ಸಾಧ್ಯತೆಗಳೇ ಇಲ್ಲ, ದೀಪ ಗರ್ಭಿಣಿಯಾಗಿಲ್ಲ. ಮೇಡಮ್, ನಾನು ಮೆಡಿಕಲ್ನಿಂದ ಪ್ರೆಗ್ನೆನ್ಸಿ ಟೆಸ್ಟ್ ಕಿಟ್ ತಂದು ಪರೀಕ್ಷೆ ಮಾಡಿದ್ದೀನಿ, ಆಗ ಅದರಲ್ಲಿ ಪಾಸಿಟಿವ್ ಅಂತಲೇ ತೋರಿಸ್ತಿತ್ತು. ಈಗ ನೀವು ನೆಗೆಟಿವ್ ರಿಪೋರ್ಟ್ ತೋರಿಸ್ತಾ ಇದ್ದೀರಾ, ಇದೇಗೆ ಸಾಧ್ಯ? ಹ್ಞೂ ಮೇಡಮ್ ಅವರೇ, ಇವಳು ತಾಯಿ ಆಗ್ತಿದ್ದಾಳೆ ಅಂತ ಕೇಳಿ ನಾವು ತುಂಬ ಸಂತೋಷಪಟ್ಟಿದ್ದೀವಿ. ಅದೇನು ಅಂತ ಸರಿಯಾಗಿ ನೋಡಿ, ಇನ್ನೊಂದ್ಸಲ ಬೇಕಾದ್ರೆ ಪರೀಕ್ಷೆ ಮಾಡಿ. ನಾನು ಮತ್ತೆ ಮತ್ತೆ ಪರೀಕ್ಷೆ ಮಾಡೋ ಅಗತ್ಯ ಇಲ್ಲ. ಐ ಆಮ್ ಕ್ಲಿಯರ್, ಶೀ ಇಸ್ ನಾಟ್ ಪ್ರೆಗ್ನೆಂಟ್. ಬಾಬು ಆ್ಯಂಡ್ ದೇವು ಕಂಪ್ನಿದು ಪ್ರೆಗ್ನೆನ್ಸಿ ಕಿಟ್ ಮೇಡಮ್. ಅದಕ್ಕೆ ನಿಮ್ಮ ರಿಸಲ್ಟ್ ಅಕ್ಯುರೇಟ್ ಆಗಿ ಬಂದಿಲ್ಲ, ಫಾಲ್ಸ್ ರಿಸಲ್ಟ್ ಬಂದಿದೆ. ಆ ಕಂಪ್ನಿಯ ಯಾವ ಪ್ರಾಡಕ್ಟು ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ ಅಂತ ನಮಗೆ ಮೊನ್ನೆ ತಾನೇ ಒಂದು ರಿಪೋರ್ಟ್ ಬಂದಿದೆ. ಅದನ್ನು ಬ್ಲ್ಯಾಕ್ ಲಿಸ್ಟ್ಗೆ ಸೇರಿಸೋ ಪ್ರಯತ್ನ ನಡೀತಾ ಇದೆ. ನಿಮ್ಮ ಹಾಗೆ ತುಂಬ ಜನ ಅದರ ರಿಸಲ್ಟ್ ನಂಬಿಕೊಂಡು ಮೋಸ ಹೋಗಿದ್ದಾರೆ. ಆದರೆ ನನ್ನ ಸೊಸೆಗೆ ಗರ್ಭಿಣಿಯಾಗಿರೋ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇವೆ ಡಾಕ್ಟ್ರೆ, ಅದಕ್ಕೇನು ಹೇಳ್ತೀರಾ? ಹೌದು ಮೇಡಮ್,
ನಂಗೆ ಆಗಾಗ ವಾಮಿಟ್ ಫೀಲ್ ಆಗ್ತಾ ಇದೆ ಮತ್ತೆ ಸೊಂಟನೋ ವಿಪರೀತ ಇದೆ ಇದೆಲ್ಲ ಯಾಕಾಗುತ್ತೆ ಯು ಆರ್ ನಾಟ್ ಫಸ್ಟ್ ವುಮನ್ ಇನ್ ದಿಸ್ ಟ್ರೈನಿಂಗ್ ಅಕಾಡೆಮಿ ತುಂಬಾ ಜನ ಲೇಡಿ ಟ್ರೈನರ್ಸ್ ಗೆ ಇದೇ ರೀತಿ ಆಗ್ತಾನೆ ಇರುತ್ತೆ ಫಿಸಿಕಲ್ ಎಕ್ಸರ್ಸೈಸ್ ಜಾಸ್ತಿ ಆದಾಗ ಬಾಡಿಗೆ ತುಂಬಾ ಸ್ಟ್ರೈನ್ ಆಗಿ ಇಂತ ಲಕ್ಷಣಗಳು ಕಾಣಿಸಿಕೊಳ್ಳೋದು ಸಹಜ ಇಲ್ಲಿನ ಪ್ರಾಕ್ಟೀಸ್ ಗೆ ಬಾಡಿ ಒಂದಸಲ ಅಡ್ಜಸ್ಟ್ ಆಯ್ತು ಅಂದ್ರೆ ಯಾವ ಸಮಸ್ಯೆನೂ ಇರಲ್ಲ ದೀಪಾ ನಿಮಗಿನ್ನೂ ವಯಸ್ಸಿದೆ ಮುಂದೇನು ಮಗು ಬಗ್ಗೆ ಯೋಚಿಸಬಹುದು ಆದರೆ ಈಗ ನಿಮ್ಮ ಗೋಲ್ ರೀಚ್ ಆಗೋ ಕಡೆ ಗಮನ ಇರಲಿ ಮೊದಲು ನಿಮ್ಮ ಐಪಿಎಸ್ ಟ್ರೈನಿಂಗ್ ಕಂಪ್ಲೀಟ್ ಮಾಡಿ ಆಲ್ ದಿ ಬೆಸ್ಟ್ ಸುವರ್ಣ ಕೇಳಿ ಬೇಜಾರಾಯ್ತೇನು ಇದರಲ್ಲಿ ಬೇಜಾರಾಗುವಂಥದ್ದೇನಿದೆ ನಮ್ಮ ದೀಪ ಇವತ್ತಿಲ್ಲ ನಾಳೆ ತಾಯಿ ಆಗೇ ಆಗ್ತಾಳೆ ಅವಳು ಮಗುನ ನೀನು ಕಾಲ ಮೇಲೆ ಮಲಗಿಸಿಕೊಂಡು ನೀರು ಹುಯ್ದೇ ಹುಯ್ತೀಯ ಆ ಪಾಪುನ ನಾನು ಹೆಗಲ ಮೇಲೆ ಕೂರಿಸಿಕೊಂಡು ಊರೆಲ್ಲ ತಿರುಗೇ ತಿರುಗ್ತೀನಿ ಇದು ನಡೆದೇ ನಡೆಯುತ್ತೆ ನೋಡ್ ಲಕ್ಷ್ಮಿ ಇವತ್ತು ಅನ್ನೋದೊಂದೇ ನಮ್ಮ ಬದುಕಲ್ವಲ್ಲ ನಾಳೇನೂ ನಮ್ಮದೇ ನಾಳೆ ಬದುಕು ನಮ್ಮದೇ ತುಂಬಾ ಪ್ರೀತಿಸೋ ಗಂಡ ಹೆಂಡತಿಯನ್ನ ಹೆಚ್ಚು ಕಾಲ ದೂರ ಇಡದೆ ಹತ್ತಿರ ಸೇರಿಸೋ ದೇವರ ಆಟ ಇದು ಅಂತ ನಾವು ಯಾಕೆ ಅನ್ಕೋಬಾರ್ದು ಅದಕ್ಕೆ ಅವನಿಗೆ ನಾವು ಋಣಿಯಾಗಿರಬೇಕು ಯಾಕಂದರೆ ಅವನು ಕೊಡೋ ಅವಕಾಶಗಳು ಎಷ್ಟು ಪವಿತ್ರವಾದವು ನೋಡು ಅವನೆಷ್ಟು ಕರುಣಾಮಯಿ ಅಂದರೆ ಈ ಒಂದು ಸುದ್ದಿ ಕೊಟ್ಟು ನಮ್ಮನ್ನು ಇಲ್ಲಿ ಬರೋ ಹಾಗೆ ಮಾಡಿದ ಮಗಳು ದೀಪಾನ ನೋಡೋ ಹಾಗೆ ಮಾಡಿದ ಇಷ್ಟೊತ್ತಿಗೆ ರೈಲ್ ಹೊರಟೋಗಿರುತ್ತೆ ನಾನು ಹೋಗಿ ಬಸ್ ರಿಸರ್ವೇಷನ್ ಮಾಡಿಸ್ಬಿಟ್ಟು ಬರ್ತೀನಿ ಸರಿಪ್ಪ ಹಾಗೆ ದೀಪನ ಬ್ಯಾಗ್ ತೊಗೊಂಡು ಹೋಗಿ ಅವ್ರ ರೂಮಲ್ಲಿ ಇಟ್ಬಿಡು ದೀಪ ನೀನು ಹೋಗಮ್ಮ ಸರಿ ಮಾವ Follow us on twitter.com/thesuvarnatv like us on facebook.com/thesuvarnatv watch us on youtube.com/suvarna